ಅಖಂಡ ಶ್ರೀನಿವಾಸ ಮೂರ್ತಿ ಅವರ ಮೇಲೆ ರಾಜ್ಯ ಸರ್ಕಾರ ಏನಾದರೂ ಒತ್ತಡವನ್ನ ಹೇರ್ತಾ ಇದೆಯಾ ಅನ್ನುವಂತಹ ಅನುಮಾನ ಬರ್ತಾ ಇದೆ ಅಂದ್ರೆ ಉದ್ದೇಶಪೂರ್ವಕವಾಗಿ ಕೆಲವು ಕಾಂಗ್ರೆಸ್ ಕಾರ್ಪೊರೇಟರ್ಗಳ ಹೆಸರನ್ನ ಶಾಸಕರ ಬಾಯಲ್ಲಿ ತರಿಸೋದಕ್ಕೆ ಪ್ರಯತ್ನ ಪಡ್ತಾ ಇದೆಯಾ ಅಂತಕಂತ ಪ್ರಶ್ನೆ ಯಾಕಂದ್ರೆ ಡಿಕೆ ಶಿವಕುಮಾರ್ ಆರೋಪದ ಹಿಂದಿರತಕ್ಕಂತ ಕಾರಣಗಳಾದರೂ ಏನು ಕಾಂಗ್ರೆಸ್ನ ಸ್ಥಳೀಯ ಕಾರ್ಪೊರೇಟರ್ಗಳ ಹೆಸರು ಹೇಳುವಂತ ಏನಾದರೂ ಒತ್ತಡ ಇದೆಯಾ ಅಂತ ನಲ್ಲೂ ಕೂಡ ಇವತ್ತು ನಾನು ಹೋಮ್ ಮಿನಿಸ್ಟರ್ ಹೇಳಿಕೆಯನ್ನು ನಾನು ಗಮನಿಸಿದ್ದೇನೆ ಯಾರು ಹೋಮ್ ಮಿನಿಸ್ಟರ್ ಹೇಳಿಕೆ ಉಯಿಸಿ ಏನು ಅಥಾರಿಟಿನಾ ಸಬ್ ಇನ್ಸ್ಪೆಕ್ಟರ್ ಅವನು ಇಲ್ಲ ಅಂತಂದ್ರೆ ಏನಾರು ಇದು ಕಮಿಷನ್ ಏನಾರು ನೇಮಕ ಆಗಿದ್ಯಾ ಉಯಿಸಿ ಟು ಟೆಲ್ ಅವಕೇನ ಸಮ್ ಮಿನಿಸ್ಟರ್ ಈಗ ಯಾರಿಗೋ ಒಬ್ಬರಿಗೆ ನಮ್ಮ ಕಾರ್ಪೊರೇಟರ್ ಗಳಿಗೆಲ್ಲ ಎನ್ಕ್ವೈರಿ ಮಾಡಕ್ಕೆ ನೋಟಿಸ್ ಕೊಟ್ಬಿಟ್ಟು ಬ್ಲ್ಯಾಕ್ ಮೇಲ್ ಮಾಡಿ ಎದುರಿಸಕ್ಕೆ ಏನು ಕೆಲಸ ನಡೀತಾ ಇದೆ ಇದು ಏನು ನಾವೇನು ಸುಮ್ಮನೆ ಕೂತ್ಕೊಂಡಿದ್ದೀವಾ ಇದಕ್ಕೆಲ್ಲ ಮೂಲ ಕಾರಣ ಅವರ ಪಕ್ಷದ ಕಾರ್ಯಕರ್ತರು ಏನು ಟ್ವೀಟ್ ಮಾಡಿದ್ರು ಅಲ್ಲಿಂದ ಇಲ್ಲಿಗೆ ಬಂದಿದೆ ಇದನ್ನ ಅವರ ಲ್ಯಾಪ್ಸ್ ಅನ್ನು ಮುಚ್ಚಿಕೊಳ್ಳಕ್ಕೆ ಹೋಮ್ ಮಿನಿಸ್ಟರ್ ಕಂಪ್ಲೀಟ್ ಫೇಲ್ಯೂರ್ ಆಗಿದೆ ಈಗ ಕಂಪ್ಲೀಟ್ ಎಲ್ಲಾ ಸಂದರ್ಭದಲ್ಲೂ ಕೂಡ ಇವತ್ತು ಹೋಮ್ ಮಿನಿಸ್ಟರ್ ಸರಿಯಾಗಿ 3 ಗಂಟೆಲಿ ಟೈಮ್ ಅಲ್ಲಿ ಇವತ್ತು ಏನು ಬೇಕಾದರೂ ಪ್ರೊಟೆಕ್ಟ್ ಮಾಡಬಹುದಾಯಿತು ಏನು ಕೂಡ ಪ್ರೊಟೆಕ್ಷನ್ ಮಾಡಕಾಗದೆ ಈ ಎಲ್ಲಾ ಘಟನೆನಲ್ಲಿ ಮಾಡ್ಲಿ ಅಂತ ಹೇಳಿ ಬಿಟ್ಬಿಟ್ಟು ಜನರಿಗೆ ತೊಂದರೆ ಕೊಟ್ಬಿಟ್ಟು ಇವತ್ತು ಜಾತಿ ಬಣ್ಣವನ್ನ ಮಾಡ್ಲಿಕ್ಕೆ ಮಾಡ್ತಿದೆ ನಮ್ಮ ಶಾಸಕಾತ ಕಾಂಗ್ರೆಸ್ ಪಕ್ಷದ ಒಬ್ಬ ಹಿರಿಯ ನಾಯಕ ಎರಡು ಬಾರಿ ಶಾಸಕರಾಗಿ ಮೊದಲಿಂದ ಕೂಡ ಒಂದು ಕಾಂಗ್ರೆಸ್ ಇವತ್ತು ಬಹಳ ವ್ಯವಸ್ಥಿತವಾಗಿ ಇವತ್ತು ಏನಾಗಿದೆ ನಾವೇ ಹೇಳ್ತಾ ಇದೀವಿ ಎಲ್ಲರ ಮೇಲೆ ಕಠಿಣವಾದಂತ ಕ್ರಮ ಕೈಗೊಳ್ಳಿ ಅಂತ ಹೇಳಿ ಏನೇ ಬೇಕಾದರೂ ಕ್ರಮ ಕೈಗೊಳ್ಳಬೇಕು ಅಂತ ನಾವು ಹೇಳಿದ್ದೇವೆ ನಮಗೆ ಗೌರವ ಇದೆ ಅವರ ಅಧಿಕಾರಿ ಈಗ ಮುಖ್ಯಮಂತ್ರಿಗಳು ಹೇಳಿದ್ರು ನಾವು ನಿರ್ದಾಕ್ಷಿಣ್ಯ ನೀವು ಮಾಡಿ ನಮ್ದು ಸಂಪೂರ್ಣವಾದ ಸಹಕಾರ ಇದೆ ಅದು ಬಿಟ್ಬಿಟ್ಟು ಹೂ ಇಸ್ ದಿ ಹೋಮ್ ಮಿನಿಸ್ಟರ್ ಟು ಟೆಲ್ ದಟ್ ದೇರ್ ಇಸ್ ಅ ಇಂಟರ್ನಲ್ ಫೈಟ್ ಇಟ್ ಇಸ್ ದನ್ ಇಂಟರ್ ಫೈಟ್ ಆಫ್ ದಿ ಬಿಜೆಪಿ ಬಿಜೆಪಿ ಅವರ ಒಳ ತಂತ್ರ ಒಳ ಇದರಿಂದ ಇವತ್ತು ನಡೀತಾ ಇರೋದು ಇವತ್ತು ಅವರಲ್ಲೇ ಏನೋ ಒಂದು ಕುತಂತ್ರ ಇವತ್ತು ನಡೀತಾ ಇದೆ ನಾನು ಅದನ್ನು ಮಾತಾಡಕ್ಕೆ ಹೋಗ್ತಿಲ್ಲ ಇದು ಜುಡಿಷಿಯಲ್ ಎನ್ಕ್ವೈರಿನೋ ಇನ್ನೊಂದು ಎನ್ಕ್ವೈರಿನೋ ನಾನು ಈಗ ಮಾತಾಡ್ತಾ ಇಲ್ಲ ನಮ್ಮ 3 ಜನ ಸೀನಿಯರ್ ಲೀಡರ್ಸು ಫಾರ್ಮರ್ ಹೋಮ್ ಮಿನಿಸ್ಟರ್ಗಳು ಇದರ ಬಗ್ಗೆ ಈಗಾಗಲೇ ತನಿಖೆಯನ್ನು ನಾವು ಇಂಟರ್ನಲ್ ತನಿಖೆಯನ್ನು ನಾವು ಮಾಡ್ತಾ ಇದ್ದೇವೆ ನಮ್ಗೆ ಗೊತ್ತಿದೆ ಅದಕ್ಕೆ ಎಲ್ಲ ಮಾಡ್ತಾ ಇದ್ದಾರೆ ನೋಟಿಸ್ ಕೊಟ್ಬಿಟ್ಟು ಪೊಲೀಸ್ ಅವರಕ್ಕೆಲ್ಲಿ ಎದುರಿಸಿಸ್ಬಿಟ್ಟು ನಮ್ಮ ಕಾರ್ಪೊರೇಟರ್ಗಳಿಗೆ ನಮ್ಮ ಲೀಡರ್ಗಳಿಗೆ ಬೇಕು ಅಂತ ನಮ್ಮ ಶಾಸಕರಿಗೆ ನೀನು ಈ ರೀತಿ ಹೇಳು ಅಂತ ಅಂದ್ಬಿಟ್ಟು ಹೌ ಕ್ಯಾನ್ ದಿ ಮಿನಿಸ್ಟರ್ ಟೆಲ್ ದಿ ಚೀಫ್ ಮಿನಿಸ್ಟರ್ ಎಲ್ಲಿದ್ದಾರೆ ಅಖಂಡದ ಮೇಲೆ ಒತ್ತಡ ಹೇರ್ತಾ ಇದ್ದಾರೆ ನಮ್ಗೆ ಗೊತ್ತಿದೆ ನಮಗೆ ಹೌ ಕ್ಯಾನ್ ಇಟ್ ಡೂ ದಟ್ ವಿ ಕಾಂಟ್ ಟಾಲರೇಟ್ ದಿಸ್ ನಮಗೂ ಗೊತ್ತಿದೆ ನಮಗೆ ಏನು ನಡೆದಿದೆ ಏನು ಇಂಟರ್ನಲ್ ಏನು ನಡೆದಿದೆ ಅಂತೇಳಿ ಇವತ್ತು ಅವ್ರದನ್ನ ಮುಚ್ಕೊಳ್ಳೋಕ್ಕೆ ಯಾರು ಅವರ ಪಕ್ಷದವರು ಇದರಿಂದ ಯಾರು ಕಾರಣಕರ್ತರಾಗಿದ್ದಾರೆ ಎಲ್ಲ ಸಂದರ್ಭದಲ್ಲೂ ಇವರು ಅಧಿಕಾರಕ್ಕೆ ಬಂದಾಗೆಲ್ಲ ಈ ರಾಜ್ಯದಲ್ಲಿ ಇಂಥ ಕೋಮುಗಲ್ಗಳು ನಡೀತಾ ಇದೆ ಇದಕ್ಕೆ ಕಾರಣ ಬಿಜೆಪಿ ಸರ್ಕಾರ ಬಿಜೆಪಿ ನಾಯಕರುಗಳು ನನಗೆ ಹೋಮ್ ಮಿನಿಸ್ಟರ್ ಮೇಲೆ ಗೌರವ ಇದೆ ಆದರೆ ಹೋಮ್ ಮಿನಿಸ್ಟರ್ ಇಂಥ ಹೇಳಿಕೆಯನ್ನು ಕೊಡೋದು ಇದು ಈಸ್ ನಾಟ್ ದಿ ಜುಡಿಷಿಯಲ್ ಅಥಾರಿಟಿ ಓನ್ಲಿ ಜುಡಿಷಿಯಲ್ ಅಥಾರಿಟಿ ಕ್ಯಾನ್ ಕಮ್ ಡಿಸ್ಕಸ್ ಕಮ್ ಔಟ್ ವಿತ್ ದಿಸ್ ಒನ್ ಹೌ ಕ್ಯಾನ್ ಯು ಟೆಲ್ ಅಬೌಟ್ ಎ ಕಾಂಗ್ರೆಸ್ ಪಾರ್ಟಿ ಇಂಟರ್ನಲ್ ಫೈಟ್ ವೇರ್ ದೇರ್ ಇಸ್ ಎ ಇಂಟರ್ನಲ್ ಫೈಟ್ ಇಫ್ ದೇರ್ ಇಸ್ ಎ ಇಂಟರ್ನಲ್ ಫೈಟ್ ಇಟ್ ಇಸ್ ಇನ್ ದಿ ಬಿಜೆಪಿ ನಾಟ್ ಇನ್ ಓಕೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡ್ಕೊಳ್ಳೋಣ ಮಸೂದ್ ಗೃಹ ಸಚಿವರ ಮೇಲೆ ಏಕಾಏಕಿ ಅಷ್ಟೊಂದು ಮುಗಿಬಿದ್ದಿರಲ್ಲ ಕೆಪಿಸಿಸಿ ಅಧ್ಯಕ್ಷರು ಯಾಕೆ ಅವ್ರಿಗೆ ಅಷ್ಟೊಂದು ಕೋಪ ಏನು ಅವರ ಹೇಳಿಕೆಯಿಂದ ಇವ್ರಿಗೆ ಸಿಟ್ಟಾಗಿರೋದು ಅಂತ ಅರವಿಂದ್, ಕಳೆದ ಹತ್ತು ಕಳೆದ 2-3 ದಿನಗಳಿಂದಲೂ ಕೂಡ ನಾವು ನೋಡ್ತಾ ಇದ್ದೀವಿ ಎಲ್ಲ ಒಂದು ಕಡೆ ಅಖಂಡ ಶ್ರೀನಿವಾಸ ಅವರು ತುಂಬ ಒತ್ತಡದಲ್ಲಿದ್ದ ಹಾಗೆ ಕೂಡ ಕಾಣಿಸ್ತಾ ಇದ್ದಾರೆ. ಜೊತೆಗೆ ಇವತ್ತು ಏನು ಡಿ ಕೆ ಶಿ ಅವರು ಒಂದು ಗಂಭೀರವಾದಂಥ ಆರೋಪ ಮಾಡಿದರೆ ಅಖಂಡ ಶ್ರೀನಿವಾಸ್ ಅವರ ಮೇಲೆ ಬಿಜೆಪಿಯವರು ಒತ್ತಡ ಹಾಕ್ತಿದ್ದಾರೆ, ಅದರಲ್ಲೂ ಗೃಹ ಸಚಿವರು ದೊಡ್ಡ ಮಟ್ಟದಲ್ಲಿ ಒತ್ತಡ ಹಾಕ್ತಿದ್ದಾರೆ. ಅವರು ಒತ್ತಡ ಏನು ಅಂತ ನಮಗೆಲ್ಲ ಗೊತ್ತಿದೆ, ಸೂಕ್ತ ಸಂದರ್ಭದಲ್ಲಿ ಬಹಿರಂಗಪಡಿಸ್ತೀವಿ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಏನು ಒತ್ತಡ ಅನ್ನುವಂಥ ಅನುಮಾನ ಈಗ ಸಾಕಷ್ಟು ಕುತೂಹಲ ಕೆಡಿಸಿರುವಂಥದ್ದು. ಅಖಂಡ ಶ್ರೀನಿವಾಸ ಮೂರ್ತಿ ಅವರ ಮೇಲೆ ಒತ್ತಡ ಯಾರಿಂದ ಇದೆ, ಏನು ಒತ್ತಡ ಇದೆ, ಯಾವುದಕ್ಕೆ ಒತ್ತಡ ಇದೆ, ಈ ಎಲ್ಲ ಕೂಡ ಪ್ರಶ್ನೆಗಳು ಹೇಳ್ತಾ ಇರುವಂಥದ್ದು. ಡಿ ಕೆ ಶಿ ಅವರು ಸ್ಪಷ್ಟಪಡಿಸಲಿಲ್ಲ ಯಾರು ಒತ್ತಡ ಇದೆ, ಯಾವ ರೀತಿ ಒತ್ತಡ ಇದೆ, ಎಂಥ ಹೇಳಿಕೆ ಕೊಡೋದಕ್ಕೆ ಬಿಜೆಪಿ ಅವರು ಒತ್ತಡ ಹಾಕ್ತಿದ್ದಾರೆ ಅಂತ. ಆದರೆ ಕೇಳಿ ಬರ್ತಿರುವಂತಹ ಮಾಹಿತಿಗಳ ಪ್ರಕಾರ ಅಖಂಡ ಶ್ರೀನಿವಾಸ ಅವರ ಮೂರ್ತಿಯವರ ಮೇಲೆ ಕಾಂಗ್ರೆಸ್ನವರಿಂದಲೂ ಕೂಡ ಒತ್ತಡ ಇದೆ, ಬಿಜೆಪಿನವರಿಂದಲೂ ಕೂಡ ಒತ್ತಡ ಇದೆ ಅಂತ ಕೂಡ ಹೇಳಲಾಗ್ತಿದೆ. ಜೊತೆಗೆ ನಿನ್ನೆ ಏನು ಅವರು ದೂರು ಕೊಟ್ಟಿದ್ದಾರೆ, ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸವಿವರವಾಗಿ, ಅಲ್ಲಿ ಇಂಥವರು ನನ್ನ ಮನೆ ಮೇಲೆ ದಾಳಿ ಮಾಡಿದ್ದಾರೆ ಅನ್ನುವಂಥ ಎಲ್ಲೂ ಕೂಡ ಉಲ್ಲೇಖ ಮಾಡಿಲ್ಲ, ನಿರ್ದಿಷ್ಟ ವ್ಯಕ್ತಿಗಳ ಹೆಸರು ಹೇಳಿಲ್ಲ, ಆ ವ್ಯಕ್ತಿಗಳು ಸಂಘಟನೆ ಯಾವುದ್ರ ಬಗ್ಗೆನೂ ಕೂಡ ಹೇಳಿಲ್ಲ, ಗುಂಪು ದಾಳಿ ಅಂತ ಅಷ್ಟೇ ಉಲ್ಲೇಖ ಮಾಡಿರುವಂಥದ್ದು. ಜೊತೆಗೆ ತಮಗೆ ಎಷ್ಟೆಷ್ಟರ ನಷ್ಟ ಆಗಿದೆ, ಆಸ್ತಿಪಾಸ್ತಿ ಎಷ್ಟು ನಷ್ಟ ಆಗಿದೆ, ಮನೆಯಲ್ಲಿ ಯಾವ್ಯಾವುದು ಧ್ವಂಸ ಮಾಡಿದ್ದಾರೆ, ಬೆಂಕಿ ಹಾಕಿ
ಹಾಕಿದರೆ ಇವಷ್ಟೇ ಉಲ್ಲೇಖ ಮಾಡಿದರೆ ಆದರೆ ಯಾವುದೇ ವ್ಯಕ್ತಿ ಸಂಘಟನೆ ಸಂಬಂಧಪಟ್ಟಂತೆ ಯಾವುದೇ ಹೆಸರು ಮಾತ್ರ ಅವರು ಪ್ರಸ್ತಾಪ ಮಾಡಿಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆಶಿ ಅವರು ಹೇಳಿಕೆ ಕೊಟ್ಟಿರುವಂತ ಇವತ್ತು ಬಿಜೆಪಿ ಅವರು ಇಂತ ವ್ಯಕ್ತಿಗಳ ಹೆಸರನ್ನ ಹೇಳಿ ಸ್ಥಳೀಯ ರಾಜಕಾರಣ ಕಾಂಗ್ರೆಸ್ ನವರು ಕಾರ್ಪೊರೇಟ್ ನವರು ಎಸ್ಡಿಪಿಐ ಮತ್ತೆ ಕಾಂಗ್ರೆಸ್ ಲಿಂಕ್ ಇವೆಲ್ಲವೂ ಕೂಡ ಹೇಳಿ ಅನ್ನುವಂತ ಒತ್ತಡ ಹಾಕ್ತಿದ್ದಾರೆ ಅನ್ನುವಂತ ವಿಚಾರವನ್ನ ಡಿಕೆಶಿ ಅವರು ಕ್ಲುಪ್ತವಾಗಿ ವ್ಯಕ್ತಪಡಿಸ್ತಾ ಇದ್ದಾರೆ ಅಂದ್ರೆ ಅಲ್ಲಿ ಬಿಜೆಪಿ ಅವರು ಒತ್ತಡ ಇದ್ಮೇಲೆ ಕಾಂಗ್ರೆಸ್ ನವರದು ಕೂಡ ಒತ್ತಡ ಇದ್ದೇ ಇರುತ್ತೆ ಹಾಗಾಗಿ ಎಲ್ಲವನ್ನೂ ಕೂಡ ಕಾಲ ಬಂದಾಗ ಅಖಂಡ ಶ್ರೀನಿವಾಸ ಮೂರ್ತಿ ಅವರೇ ವ್ಯಕ್ತಪಡಿಸಬೇಕು ಆದ್ರೆ ಸದ್ಯಕ್ಕೆ ಅವರು ಕೂಡ ಖುದ್ದಾಗಿ ಒತ್ತಡದಲ್ಲಿ ಇರುವಂತದ್ದು ಸಾಕಷ್ಟು ಗೊಂದಲ ಈ ಒಂದು ಪ್ರಕರಣದಲ್ಲಿ ಮನೆ ಮಾಡಿರುವಂತದ್ದು ಅರವಿಂದ್ ಥ್ಯಾಂಕ್ ಯು ಮಸೂದ್ ತಮ್ಮೆಲ್ಲ ಮಾಹಿತಿಗೆ